ಜಿಲ್ಲೆಯಲ್ಲಿ ಕೂಡ ನಾವು ಮಾಡ್ತೇವೆ. ಇವತ್ತೆಲ್ಲ ಕೆಲವರು ಬೆಂಗಳೂರಿಗೆ ಹೋದ ಕಾರಣ ನಾವು ಸಮಯ ಟೈಮನ್ನು ಇಟ್ಟಿದ್ದೇವೆ. ಕಾಂಗ್ರೆಸ್ ಯಾವಾಗಲೂ ಕೂಡ ಜನಪರದ ಹೋರಾಟ ಮತ್ತು ಬೆಲೆ ಏರಿಕೆ ವಿರುದ್ಧ ಯಾವಾಗಲೂ ಹೋರಾಟ ಮಾಡ್ತದೆ. ಅದು ಜನರಿಗೆ 500 ರೂಪಾಯಿ ಆಗ್ರಂತ ಹೇಳಿದರೆ ಹೇಳುವಂಥ ಪರಿಸ್ಥಿತಿ ಬಂದಾಗ ಜನ ತೀರ್ಮಾನ ತಗೊಳ್ಬೇಕಲ್ಲ, ಜನ ಕೂಡ ಅರ್ಥ ಮಾಡಿಕೊಳ್ಬೇಕಲ್ಲ. ಕಾಂಗ್ರೆಸ್ ವಿಲ್ ಫೈಟ್ ಫಾರ್ ದಿಸ್, ಬಟ್ ಅಲ್ಟಿಮೇಟ್ಲಿ ಜನ ಆಗುವಂಥ ಒಂದು ಏನಿದೆ ಅವರಿಗೆ ಆಗುವಂಥ ಪರಿಸ್ಥಿತಿ ಬಗ್ಗೆ ಆಲೋಚನೆ ಮಾಡಬೇಕು. ಈಗ ಅದಕ್ಕಾಗಿ ಅದನ್ನೆಲ್ಲ ಆಲೋಚನೆ ಮಾಡಲಿಕ್ಕೆ ಪುರ್ಸೊತ್ತು ಕೊಡ್ ಟೈಮ್ ಕೊಡಬಾರ್ದು ಅಂತೇಳಿ ಅಟೆನ್ಷನನ್ನು ಡೈವರ್ಷನ್ ಮಾಡೋ ಕೆಲಸ ಮಾಡ್ತಿದ್ದಾರೆ. ಈಗ ನಾನು ನಿಮಗೆ ಕೇಳುವಂಥದ್ದು, ನೀವು ದಿವಸಕ್ಕೆ 1 ಲೀಟ್ರ್ ಮಿನಿಮಮ್ ಹಾಕ್ತೇವೆ ಅಂತೇಳುವ ಪೆಟ್ರೋಲ್ 1 ಲೀಟ್ರ್ ಮಿನಿಮಮ್, ಅದು 2 ಲೀಟ್ರ 2 ಲೀಟರ್ಸ್ ಆಗ್ತದಾ ಡೈಲಿ? ಅಲ್ಲ, 2 ಲೀಟರ್ಸ್ ಇಟ್ಕೊಳ್ಳಿ. 2 ಲೀಟರ್ಸ್ ಅಂದರೆ ನೀವು ಯು ಪೇಯಿಂಗ್ 60 ರುಪೀಸ್ ಓನ್ಲಿ ಟ್ಯಾಕ್ಸ್. ನೀವು ಒಬ್ಬೊಬ್ಬರು ಇದು ಸರ್ಕಾರಕ್ಕೆ 60 ರೂಪಾಯಿ ಟ್ಯಾಕ್ಸ್ ಕಟ್ತೀರಿ ಡೈಲಿ. ತಿಂಗಳಿಗೆ ಎಷ್ಟಾಯಿತು? 1800. ವರ್ಷಕ್ಕೆ ಎಷ್ಟಾಯಿತು? 18,000 to 22,000. ನೀವೊಬ್ಬರು ಈ ಸರ್ಕಾರಕ್ಕೆ ಟ್ಯಾಕ್ಸ್ ನಿಮ್ಮ ಬರೀ ಯಾಕೆ ನೀವು ದುಡಿಲಿಕ್ಕೆ ಹೋಗೋದು, ಅದೇ ತಿರುಗಲಿಕ್ಕೆ ಹೋಗೋದಲ್ಲ, ಟೂರಿಗೆ ಹೋಗೋದಲ್ಲ, ದುಡಿಲಿಕ್ಕೆ ಹೋಗಲಿಕ್ಕೆ ಬೇಕಾಗಿ ನೀವು 20-25 ಸಾವಿರ ರೂಪಾಯಿ ನೀವು ಟ್ಯಾಕ್ಸ್ ಕಟ್ತೀರಿ ಸರ್ಕಾರಕ್ಕೆ. ನಿಮಗೆ ಬಜೆಟ್ನಲ್ಲಿ ಸರ್ಕಾರ ಏನು ಕೊಟ್ಟಿದೆ? ಒಬ್ಬರು ಕಟ್ಟೋದು, ನಿಮ್ಮ ಎಷ್ಟೋ ಜನ ಇದ್ದಾರೆ ದುಡಿಯೋ ವರ್ಗ, ವರ್ಕಿಂಗ್ ಕ್ಲಾಸ್, ಕೋಟ್ಯಾಂತರ ಜನ ವರ್ಕಿಂಗ್ ಕ್ಲಾಸ್ ಇದೆ. ನಿಮಗೆ ಬಜೆಟ್ನಲ್ಲಿ ಸರ್ಕಾರ 1 ಪ್ರಯೋಜನ ಕೊಟ್ಟಿದೆ ಹೇಳಿ. ದೆನ್ ವೈ ದಿಸ್ ಗೌರ್ಮೆಂಟ್ ಪಬ್ಲಿಕ್ಕಿಗೆ? ಒಂದು ಬರೀ ದುಡಿಲಿಕ್ಕೆ ಹೋಗಬೇಕಾಗಿ ನೀವು 22,000 ರೂಪಾಯಿ ರಾಜ್ಯದಲ್ಲಿ ಕಟ್ಟಬೇಕೀಗ.